ನಿಮ್ ಮನೆಯಲ್ಲಿರೋದು? ಸದಾಶಿವನಗರ. ಏನ್ ಯೋಚನೆ ಮಾಡ್ತಿದ್ದೀರಾ? ನಥಿಂಗ್ ನಥಿಂಗ್. ನಿಮ್ಮ ಹಸ್ಬೆಂಡ್ ತಂಗಿಗೆ ಏನಾಗಿತ್ತು? ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ಆಕೆ ನನ್ನ ಹತ್ರ ಬಂದ್ ಹೇಳಿದ್ ಗಮನಿಸಿದ್ರೆ ಅವಳ ಗಂಡ. ಎಕ್ಸ್ಕ್ಯೂಸ್ ಮಿ ಗೈಸ್, ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ನಮ್ ಕಾಲೇಜಲ್ಲಿ ಫ್ರೆಷರ್ಸ್ಗೆ ಅಂತಾನೆ ಈವೆಂಟ್ಸ್ ಇಟ್ಕೊಂಡಿದೀವಿ. ಕಲ್ಚರಲ್ ಕೂಡ ಇದೆ, ಮ್ಯೂಸಿಕ್, ಡ್ಯಾನ್ಸಿಂಗ್, ಮಿಮಿಕ್ರಿ ಕೂಡ ಇದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕೂಡ ಅವ್ರ ಹೆಸರು ಕೊಡ್ಬಹುದು. ಕಮೋನ್ ಗಾಯ್ಸ್, ಗಿವ್ ಯುವರ್ ನೇಮ್. ಕಾಲೇಜ್ಗೆ ಓದಕ್ ಬಂದಿದಾರೋ ಇಲ್ಲ ಹಾಡ್ ಹೇಳ್ಕೊಂಡು ಕುಣಿಯಕ್ ಬಂದಾರೋ ಇವರೆಲ್ಲ? ವಾಟ್ ನಾನ್ ಸೆನ್ಸ್, ಲುಕ್ ಅಟ್ ಹರ್ ಡ್ಯೂಡ್, ಹೌ ರೂಡ್ ಶಿ ಇಸ್. ಹೇ, ಹೂ ಆರ್ ಯು? ಏಯ್, ನನ್ನನ್ನ ಹೂ ಆರ್ ಯು ಅನ್ನೋಕ್ ನೀನ್ ಯಾವಳೆ? ಅಮ್ಮ ಬರುತ್ತೆ ತಾನೆ, ಕನ್ನಡ ಬರುತ್ತೆ ತಾನೆ? ಕನ್ನಡ ಗೊತ್ತಿದ್ರು ಇಂಗ್ಲಿಷ್ ಅಲ್ಲಿ ಶೋಕಿ ಮಾಡ್ಕೊಂಡು ಮಾತಾಡ್ತೀಯಲ್ಲ, ಯಾವಳ ನೀನು? ಬಾಯಿ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡು, ನಾನು ಕಂಡಿದ್ದೀನಿ. ವಂದನಾ, ರಿಲ್ಯಾಕ್ಸ್, ಕುತ್ಕೊಳ್ಳಿ, ಕಾಮ್ ಡೌನ್, ಕುತ್ಕೊಳ್ಳಿ. ಸ್ಟೂಡೆಂಟ್ಸ್, ರಿಲ್ಯಾಕ್ಸ್. ವಂದನಾ, ಕಾಲೇಜಲ್ಲಿ ಸಿಲೆಬಸ್ ಎಷ್ಟು ಇಂಪಾರ್ಟೆಂಟೋ ಕಲ್ಚರಲ್ ಆಕ್ಟಿವಿಟೀಸು ಅಷ್ಟೇ ಇಂಪಾರ್ಟೆಂಟು. ಆಗ್ಲೇ ಕಾಲೇಜ್ ಲೈಫು ಬ್ಯಾಲೆನ್ಸ್ ಆಗೋದು, ಇನ್ಮೇಲೆ ಈ ರೀತಿಯೆಲ್ಲ ಕೂಗಾಡಬಾರ್ದು. ಓಕೆ? ಓಕೆ ಸರ್, ಸಾರಿ. ನಿಮ್ಮ ಫ್ರೆಂಡ್ಸ್ಗೆ? ಫ್ರೆಂಡ್ಸ್, ಸಾರಿ, ಸಾರಿ. ನಮ್ಮ ಕಡೆಯಿಂದನೂ ಸಾರಿ. ಓ, ವಂದನಾ, ನಂಗೆ ಲೇಟ್ ಆಯ್ತು, ನಂಗೆ ಕ್ಲಾಸಿಗೆ ಹೊರಡ್ತೀನಿ. ಅಲ್ಲ ಸರ್, ಊಟ? ನೆಕ್ಸ್ಟ್ ಟೈಮ್ ತಿಂತೀನಿ, ಬಟ್ ಇದೇ ಕಾಂಬಿನೇಷನು ನೆನಪಿರಲಿ. ಸರ್, ನಾನೇ ಊಟಕ್ಕೆ ಕರೆದೆ, ಈಗ ನನ್ನಿಂದಾನೇ. ಈ ಮಾತ್ರೆ ಒಳ್ಳೇದಲ್ಲ ಅಂದ್ರು, ಮತ್ ಯಾಕೆ ಕೊಡ್ತಿದ್ದಾರೆ? ಮೊದಲು ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ, ಜಯದೇವ್ ಸರ್ ಕ್ಲಾಸ್ ತಗೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅನಿಶಾ, ಏ ಸಾರಿ, ಕಣ್ ಕಾಣಲ್ವಾ ನಿನ್ಗೆ? ಹಲೋ, ಸಾರಿ ಅಂತ ಕೇಳ್ದೆ ತಾನೆ. ಏನ್ ಬೆಳಗ್ಗೆ ಬೆಳಗ್ಗೆ ಸಿನಿಮಾ ನೋಡ್ಕೊಂಡ್ ಬಂದಿದ್ಯಾ? ಸಾರಿ ಕೇಳ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನಕ್ಕೆ? ಇದೇನ್ ಕಾಲೇಜ್ ಕಾರಿಡಾರ ಇಲ್ಲ ರಿಯಾಲಿಟಿ ಶೋ ಡ್ಯಾನ್ಸ್ ಸ್ಟೇಜ? ಹಲೋ, ನಮ್ ನಿತಿನು ಆಲ್ರೆಡಿ ಡ್ಯಾನ್ಸ್ ಶೋ ನಲ್ಲಿ ಗೆದ್ ಬಂದಿರೋ ಹುಡ್ಗನಮ್ಮ. ಗೆದ್ಬಿಟ್ರೆ ರೋಡಲ್ಲೆಲ್ಲ ಡಾನ್ಸ್ ಮಾಡೋ ಅಂತ ಹೇಳಿದಾರ? ಕಾಲೇಜಲ್ಲಿ ಓದೋದ್ ಬಿಟ್ಟು ಡಾನ್ಸ್ ಮಾಡೋದೇ ತಪ್ಪು. ಅಂತದ್ರಲ್ಲಿ ಡಾನ್ಸ್ ಮಾಡೋದಲ್ದೆ ಕಾರಿಡಾರ್ ನಲ್ಲಿ ಹೋಗೋ ಬರೋರ್ಗೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಎಷ್ಟು ಧೈರ್ಯ ಇರ್ಬೇಕು ಇವ್ರಿಗೆ. ಯಾರು ಹೇಳು ಇಷ್ಟೊಂದು ನಿಗ್ರಾಡ್ತಾವಳೆ? ಮಗ ಇವಳೆ ಸ್ಟೇಟ್ ಟಾಪರ್. ಓ, ಸ್ಪಂದನಾ, ಡಾನ್ಸ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನು?
ರ್ಯಾಂಕ್ ಬಂದಿದ್ದೀನಿ ಅಂತ ಅಹಂಕಾರನ? ಓದೋದ್ರಲ್ಲಿ ನೀನ್ ಪಂಟ ಇರ್ಬೋದು, ಡ್ಯಾನ್ಸ್ ಮಾಡೋದ್ರಲ್ಲಿ ನಾನ್ ಪಂಟ. ಏನ್ ಡ್ಯಾನ್ಸ್ ಡ್ಯಾನ್ಸ್ ಅಂತ ಮೆರಿತಿದ್ಯಾ? ನಾಲ್ಕು ಸ್ಟೆಪ್ ಹಾಕಿದ್ರೆ ಅದು ಡ್ಯಾನ್ಸೇ. ನೀನ್ ನನಗೆ ಸ್ಪೆಷಲ್ ಆಗಿ ಹೇಳಕ್ ಬರಬೇಡ. ನೀನು ಸ್ಟೇಟಿಗೆ ಫಸ್ಟ್ ಬಂದಾಗ ಖುಷಿನಲ್ಲಿ ಕುಣಿದ್ಯಾ ಅಥವಾ ಓದಿದ್ಯಾ? ಕುಣಿದ್ಯಾ ತಾನೆ, ಇದೆ ಡ್ಯಾನ್ಸ್ಗಿರೋ ವ್ಯಾಲ್ಯೂ. ನನ್ನ ಹತ್ರ ಈ ರೀತಿ ಪೂಂಗಿ ಓದಕ್ಕೆಲ್ಲ ಬರಬೇಡ. ನಾಳೆಯಿಂದ ಕಾರಿಡಾರ್ ನಲ್ಲಿ ಡ್ಯಾನ್ಸ್ ಮಾಡಬಾರ್ದು ಅಷ್ಟೇ. ಹಲೋ, ಗರಿಬಿಚ್ಚು ಕುಣಿಯೋ ನವಿಲ್ನೇ ರಾಷ್ಟ್ರ ಪಕ್ಷಿ ಮಾಡ್ಕೊಂಡಿರೋ ದೇಶ ನಮ್ದು. ಅಂತದ್ರಲ್ಲಿ ನೀ ಡ್ಯಾನ್ಸ್ ಬಗ್ಗೆ ಈಗೆಲ್ಲ ಮಾತಾಡಿದ್ರೆ ಬಿಟ್ಬಿಡ್ತೀವಾ? ಏನು ಏನ್ ಮಾಡ್ತೀಯ? ನಾನ್ ಮಾಡಲ್ಲ, ನೀನೇ ಮಾಡ್ಬೇಕು. ನನ್ ಡ್ಯಾನ್ಸ್ ಅಂದ್ರೆ ಸಣ್ಣ ಮಕ್ಳು ಮಾಡೋ ಕೆಲ್ಸದ ತರ ಈನ ಇವಾಗ ಮಾತಾಡ್ದೆ ಅಲ್ವಾ? ಎಲ್ಲಿ ನೀನ್ ಮಾಡ್ ತೋರ್ಸು. ಯಾಕೆ ಹೆದರಿಕೆ ಆಯ್ತಾ? ಧೈರ್ಯ ಇಲ್ವಾ? ಲೋ ಮಗ, ಇವಳು ಬರೀ ಡೈಲಾಗ್ ಆರ್ಟಿಸ್ಟ್ ಕಣೋ, ಆಕ್ಷನ್ ಎಲ್ಲ ಇಲ್ವೇ ಇಲ್ಲ. ಏನು ಧೈರ್ಯ ಇಲ್ಲ ಅಂತಿದ್ಯಾ? ಮಾಡೋ, ಅದ್ ಯಾವ ಸ್ಟೆಪ್ ಮಾಡ್ತೀಯ ಮಾಡು, ನಾನು ನೋಡೇ ಬಿಡ್ತೀನಿ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಸ್ಟಾಪ್ ದ ಮ್ಯೂಸಿಕ್. ಅದಕ್ಕೆ ಹೇಳಿದ್ದು, ಗೊತ್ತಿಲ್ಲದೆ ಇರೋ ವಿಷಯನ ತಿಳ್ಕೊಂಡು ಮಾತಾಡಬೇಕು, ಇಲ್ಲ ಅಂದ್ರೆ ಇದೇ ರೀತಿ ಅವಮಾನ ಆಗೋದು. ನೀನೇನ್ ಹೆದರ್ಕೊಂಬೇಡ, ನಿನ್ಗಿನ್ನೂ ಟೈಮ್ ಕೊಡ್ತೀನಿ. ಸ್ಟೆಪ್ಸ್ ಕಲ್ತು ನಾಳೆ ಬಂದ್ ಮಾಡ್ ತೋರ್ಸು. ನಾನಲ್ಲ, ನಮ್ ಹುಡುಗರು ಒಪ್ಪಿದ್ರೆ ಸಾಕು, ನೀನ್ ದಮ್ಮಿರೋ ಹುಡುಗಿನ ಅಂತ ಒಪ್ಕೊಂತೀನಿ. ಜೊತೆಗೆ ಫ್ರೆಷರ್ಸ್ ಇವೆಂಟ್ಗೆ ಆಡಿಷನ್ ಇಲ್ಲದೆ ನಿನ್ನ ಸೆಲೆಕ್ಟ್ ಮಾಡ್ತೀನಿ. ಹೇಳು, ಏನ್ ಮಾಡ್ತೀಯ? ನೀನ್ ಹಾಕಿರೋ ಚಾಲೆಂಜ್ ನ ನಾನು ಒಪ್ಕೋತಾ ಇದ್ದೀನಿ. ಈ ಗೋಕರ್ಣದ ಹುಡುಗಿ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ನಾನು ತೋರ್ಸೇ ತೋರಿಸ್ತೀನಿ. ನೋಡೇ ಬಿಡೋಣ. ನೋಡ್ತಾ ಇರಿ. ಅಖಿಲ ಕರ್ನಾಟಕ ಕುಡುಕರ ಸಂಘದ ಮಹಾಧ್ಯಕ್ಷನಾಗಿರುವಂತಹ ನಾನು ಈ ತುಂಬಿದ ಸಭೆಯಲ್ಲಿ ಏನೆಂದು ಹೇಳಲು ಬೇಬಿ ಅನ್ನೋ ಸ್ಕ್ರಿಪ್ಟ್. ಬೇಬಿ, ನ್ಯೂಸ್ ಪೇಪರ್ ಆದ್ರೂ ಗುಜರಿಗೆ ಹಾಕಿದ್ರೆ ಕೆಜಿಗೆ 10 ರೂಪಾಯಿ ಆದ್ರೂ ಸಿಗುತ್ತೆ, ಇದನ್ನ ಹಾಕಿದ್ರೆ 1 ರೂಪಾಯಿ ಹುಟ್ಟಲ್ಲ. ನಾನೇನ್ ಮಾಡ್ಲಿ ಬೇಬಿ, ಎಷ್ಟು ಸ್ಟ್ರಗ್ಲಿಂಗ್ ಮಾಡ್ತಿದ್ದೀನಿ ಅಂತ ನಿಂಗೆ ಗೊತ್ತು ತಾನೆ. ಬೇಬಿ, ನೀನನ್ನ ಮದ್ವೆ ಮಾಡ್ಕೊಂಡೆ ಕರ್ಕೊ ಬಂದಿರೋದು ಅಂತಾನು ಗೊತ್ತು ತಾನೆ. ಈಗ ನಾನು ಏನ್ ಮಾಡ್ಲಿ? ಅಲ್ಲ ಬೇಬಿ, ವಿಕ್ಕಿ ಬಾವ ದುಡಿತಿರೋದಕ್ಕೆ ಆ ಸ್ಪಂದನ ಅವ್ರು ಏನೇ ಮಾಡಿದ್ರು ಮನೇಲಿ ಯಾರು ಕೇಳಲ್ಲ. ನೀನ್ ದುಡಿತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನ್ ಬೈಸ್ಕೋಬೇಕು. ಸುಮ್ ಸುಮ್ನೆ ಬೈತಾನೆ ಇರ್ತಾರೆ, ತಪ್ಪ ಮಾಡೋದ್ ನೀನು ಅನ್ಕೊಳ್ಳೋದ್ ನಾನು.
ಇವಾಗ ನಿನ್ ಮರ್ಯಾದೆ ಯಾರು ತೆಗೆದ್ರು? ನನ್ ಮರ್ಯಾದೆ ತೆಗಿಯಕ್ಕೆ ಯಾರು ಬೇಡ, ನಿಮ್ ಅಪ್ಪ ಅಮ್ಮ ಸಾಕು. ಒಂದಲ್ಲ ಒಂದಿನ ನಾನು ಸಿನಿಮಾ ಮಾಡೇ ಮಾಡ್ತೀನಿ. ಹೀರೋ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ದೊಡ್ಡ ಅಣ್ಣನೋ ಚಿಕ್ಕಣ್ಣನ ತರ ಹಾಗೆ ಆಗ್ತೀನಿ. ಆಗ ನಮ್ಮಿಬ್ರ ಜೊತೆ ಸೆಲ್ಫಿ ತಗೊಂತಾರೆ, ಅವಾಗ ಗೊತ್ತಾಗುತ್ತೆ ಈ ಮನೆಯವ್ರಿಗೆ ನಮ್ಮಿಬ್ರು ಬೆಲೆ ಏನು ಅಂತ. ಅಪ್ಪ ಸ್ವಾಮಿ, ನಾನೇ ನಿನ್ನ ಕೋಟ್ ಕೋಟಿ ದುಡಿ ಅಂತ ಹೇಳ್ತಿಲ್ಲ, ಒಂದ್ ಒಳ್ಳೆ ಕಂಪ್ನಿ ಕೆಲ್ಸಕ್ ಸೇರ್ಕೋ, ಬೇಕಾದ್ರೆ ಪಾರ್ಟ್ ಟೈಮ್ ಅಲ್ಲಿ ಆಕ್ಟಿಂಗ್ ಮಾಡ್ಬೋದು. ಒಟ್ನಲ್ಲಿ ನಿನ್ ಕಡೆಯಿಂದ ಈ ಮನೇಲಿ ನಾನು ಯಾವತ್ತೂ ಬಯಸ್ಕೋಬಾರ್ದು ಅಷ್ಟೇ. ಕೆಲ್ಸ ತಾನೇ, ಯಾವ್ದಾದ್ರು ಕೆಲ್ಸಕ್ಕೆ ಜಾಯಿನ್ ಆದ್ರೆ ಆಯ್ತು. ಸಾಂಗ್ ಇಲ್ಲಿ ಬರ್ತಿಲ್ಲ ಬೇಬಿ, ಏನಿದು ಶಬ್ದ ಇಷ್ಟೊಂದು? ಗೌರವ್, ಏ ಗೌರವ್, ನೀನ್ ಇರ್ಬೇಕಾ ಬೇಡವಾ? ಏನೋ ಏನೋ ಇದು ಇಷ್ಟೊಂದು ಸೌಂಡು, ಅವನು ಮರ್ಯಾದೆ ಏನಾದ್ರೂ ಇದ್ರೆ ಇಲ್ವಾ? ಮನೇಲಿ ಇರ್ಬೇಕಾ ಬೇಡವಾ ನಾವು? ಅಯ್ಯೋ ದೊಡ್ಡತ್ತೆ, ಇದು ಗೌರವ್ ಹಾಕಿರೋ ಸೌಂಡ್ ಅಲ್ಲ, ಗೌರವ್ ಹಾಕಿರೋದಲ್ವಾ? ಮತ್ತಾರು ಹೊರಗಡೆ ಏನಾದ್ರೂ ಹಾಕಿದ್ರೆ ಹೋಗಿ ನೋಡ್ಕೊಂಡ್ಬಂದ್ರ? ಹೊರಗಡೆಯಿಂದ ಸೌಂಡ್ ಬರ್ತಿಲ್ಲ. ಏನು ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ದೊಡಮ್ಮ, ಹೊರಗಡೆಯಿಂದ ಸೌಂಡ್ ಬರ್ತಿಲ್ಲ, ಮೊದಲು ನಾನು ಹಾಗೆ ಅನ್ಕೊಂಡೆ. ಆದ್ರೆ ದೊಡ್ಡತ್ತೆ, ಇದು ವಿಕ್ಕಿ ಭವನ್ ರೂಮ್ ಇಂದ ಬರ್ತಿದೆ. ಅಯ್ಯೋ ದೇವ್ರಿ, ಗೌರವ್ ಮತ್ತೆ ಸೌಂಡ್ ಕಮ್ಮಿ ಮಾಡು, ಹೋಗು. ಅಮ್ಮ ಎಲ್ರು ನಂದೇ ತಪ್ಪು ಅಂತಿದ್ದೀರಲ್ಲ, ಸೌಂಡ್ ನಾನು ಹಾಕಿಲ್ಲ ಅಮ್ಮ. ಹ್ಮ್, ಸೌಂಡ್ ಬರ್ತಾ ಇರೋದು ವಿಕ್ರಾಂತ್ ರೂಮಿಂದ. ನಂಗೆ ಬೇಜಾರಾಯ್ತು ಕಣ್ರಿ, ನಾವು ಬೇಜಾನ್ ಕೊಡ್ಸಿದ್ವಲ್ರಿ, ನಮ್ಗೆ ಟೈಮ್ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ. ನಿಮ್ಮ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಯಾರು ಕಂಡು ಸಬ್ಸ್ಕ್ರೈಬ್ ಮಾಡಿದೆ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಗೊಡತೆ ನಿಮ್ ಕೂಡ ಡಿಸ್ಟರ್ಬ್ ಆಗೋಯ್ತಾ? ನಾನು ಇದಕ್ಕಿದ್ದಾಗೆ ಬೆಚ್ಚಬಿದ್ದು ಓಡ್ ಬಂದೆ. ನೀವ್ ಬೆಚ್ಚ ಬೀಳಲೇಬೇಕು ಬಿಡಿ ವೈಶ್ವರ್ಗೆ, ನಿಮ್ ಕಿವಿ ಯಾವಾಗಿದ್ರು ಸ್ಪಂದನ ರೂಮ್ ಪಕ್ಕದಲ್ಲೇ ಇರುತ್ತಲ್ವಾ? ಏನಂದೆ ಪಂಚಮಿ? ಹೂ, ಅದೇ ವೈಶ್ವರ್ಗೆ ಕಿವಿನೇ ಕೇಳಿಸ್ತಿಲ್ಲ, ಅಷ್ಟೊಂದು ಸೌಂಡ್ ಬರ್ತಿದೆ. ಚಂದ ಚಂದ ಕಾಡ್ ಕೋಳಿ ಏನಾಗಿದೆ? ಅದೇ ದೊಡ್ಡವ್ರು ಇರ್ತಾರೇನೋ, ಭಯ ಬೇಡ. ಆ ಭಯ ಇದ್ದಿದ್ರೆ ಈ ಮನೇಲಿ ಪ್ರಾಬ್ಲಮೇ ಕ್ರಿಯೇಟ್ ಆಗ್ತಿರ್ಲಿಲ್ಲ. ದೊಡ್ಡತ್ತೆ ಚಿಕ್ಕವರು ಅಂತ ನೋಡಿದೆ, ಎಲ್ರ ಹತ್ರ ಜಗಳ ಮಾಡ್ತಾಳೆ ನೋಡಿ ಇವಳು, ಮನೇಲಿರೋರ್ಗೂ ನಾವ್ ಇದನ್ನ ಅನ್ಭವಿಸ್ಲೇಬೇಕು. ತಿದ್ದಿ ಬುದ್ಧಿ ಹೇಳಕ್ಕೆ ಗಂಟನೆ ಸರಿ ಇಲ್ಲ. ಅವ್ಳು ಮಾಡಿದ್ದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸುವಾಗ ಅವಳು ಇನ್ನೆಲ್ ಬುದ್ಧಿ ಕಲಿತಾಳೆ? ನಾನು ಕಲಿಸ್ತೀನಿ ಬುದ್ಧಿ, ಗ್ರಾಚಾರ ಬಿಡಿಸ್ತೀನಿ ಅವ್ರಿಗೆ. ಏನಾಯ್ತು, ಯಾಕೆಲ್ಲರೂ ಈ ರೀತಿ ಇದ್ದೀರಾ ದೊಡಮ್ಮ? ಏನಾಯ್ತು, ಯಾಕೆಲ್ಲರೂ ಒಂಥರ ಇದ್ದೀರಾ ಅಂದೆ? ಏನ್ ದೊಡಮ್ಮ ಈ ಸೌಂಡು? ಅದನ್ನೇ ನಾವು ನಿನ್ ಹೆಂಡತಿ ಕೇಳ್ಬೇಕು ಅಂತ ಅನ್ಕೊಂಡಿದೀವಿ ವಿಕ್ಕಿ, ನಮ್ಮ ಹತ್ರ ಕೇಳ್ತಿದ್ಯಲ್ಲ. ವೈಶು ಅರ್ಥ ಆಗೋ ರೀತಿ ಹೇಳು, ಸುತ್ತಿ ಬಳಸಿ ಮಾತಾಡ್ಬೇಡ. ನಿನ್ ಹೆಂಡತಿ ರೂಮ್ ಅಲ್ಲಿ ಇಷ್ಟೊಂದು ಸೌಂಡ್ ಕೊಟ್ಕೊಂಡು ಕೂತಿದಾಳಲ್ಲ, ನಾವೆಲ್ಲ ಈ ಮನೇಲಿ ಇರ್ಬೇಕಾ ಇರ್ಬಾರ್ದ? ರಾತ್ರಿ ಹೊತ್ತಲ್ಲಿ ಹೀಗ್ ಮಾಡ್ತಾರ? ಅಕ್ಕಪಕ್ಕದವರೆಲ್ಲ ನಮ್ ಬಗ್ಗೆ ಏನ್ ಅನ್ಕೋತಾರ ಹೇಳು. ದೊಡಮ್ಮ ಚಿಕ್ಕಮ್ಮ ನಿಮ್ಮೆಲ್ಲರಿಗೂ ಸ್ಪಂದನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸರಿ ಈ ರೀತಿ ಎಲ್ಲ ಆಗಲ್ಲ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಹೋಗಿ ನೋಡ್ತೀನಿ.
ಪರ್ಮಿಷನ್ ಇದೆ ಒಳಗೆ ಬಂದಿದ್ದಕ್ಕೆ ಅವನು. ಏನೋ ಅಂದ್ರಲ್ಲ ಅದೇ ಇಷ್ಟೊಂದು ವಾಲ್ಯೂಮ್ ಕೊಟ್ಕೊಂಡು ಏನ್ ಮಾಡ್ತಿದ್ಯಾ ಅಂದೆ. ಅಯ್ಯೋ ಗಣೇಶ ಎಂತ ತಪ್ಪಾಗೋಯ್ತು. ಏನ್ ಹುಡುಕ್ತಾ ಇದೀಯಾ? ರಿಮೋಟ್. ಅಮ್ಮ ಸಾರಿ ವಿಕ್ರಾಂತ್ ಸರ್, ಗೊತ್ತಾಗ್ಲಿಲ್ಲ ಅದು ರಿಮೋಟ್ ಕೆಳಗ್ ಬಿದ್ದಿತ್ತಾ. ನಾನ್ ಸ್ಟೆಪ್ ಹಾಕ್ತಾ ಹಾಕ್ತಾ ತುಳಿದು ಬಿಟ್ಟಿದೀನಿ ಅನ್ಸುತ್ತೆ, ವಾಲ್ಯೂಮ್ ರೈಸ್ ಆಗೋಗಿದೆ. ಅಯ್ಯೋ ಅಮ್ಮ ತಾಯಿ, ಈ ಗಣೇಶನ ಹಬ್ಬದ ಪೆಂಡಲ್ ಅಲ್ಲಿ ಬರುತ್ತಲ್ಲ ಮ್ಯೂಸಿಕ್, ಅದಕ್ಕಿಂತ ಜೋರಾಗಿ ಬರ್ತಾ ಇದೆ. ಅಯ್ಯೋ ಹಾಗಾದ್ರೆ ಇಷ್ಟೊತ್ತಿಗೆ ಮನೆಯವ್ರಿಗೆಲ್ಲ ಗೊತ್ತಾಗೋಗಿರತ್ತಾ? ಅಯ್ಯೋ ಅಷ್ಟೇ ಅಲ್ಲ, ಪಕ್ಕದ ಬೀದಿ ರಾಧಮ್ಮ ಕೆಂಪಮ್ಮ ಎಲ್ಲರಿಗೂ ಕೇಳಿಸಿದೆ. ಮುಗೀತು ನನ್ ಕತೆ, ದೊಡ್ಡತ್ತೆ ಚಂದ ಚಂದ ಅಂತ ಹೇಳ್ಕೊಂಡು ಬಯ್ಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನ್ ಮಾಡ್ಲಿ ಗಣೇಶ, ಅವ್ರು ಬಯ್ಯಕ್ ಬರೋಕ್ಕೂ ಮುಂಚೆ ನನಗ್ ಸಾರಿ ಕೇಳ್ಬಿಡ್ಲಾ? ವಂದನಾ ಅದೆಲ್ಲ ಏನು ಬೇಡ, ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸೊ ಡೋಂಟ್ ವರಿ, ಅಂದಾಗೆ ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗಿರ. ಅಂದಾಗೆ ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗಿರ, ಯಾಕಂದ್ರೆ ನಮ್ಮನೇಲೂ ಸ್ವಲ್ಪ ಜನಕ್ಕೆ ಸೌಂಡ್ ಅಂದ್ರೆ ಅಲರ್ಜಿ ಆಗಲ್ಲ, ಅಕ್ಕಪಕ್ಕದ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವರಿದ್ದಾರೆ. ಸೊ ಸ್ವಲ್ಪ ಹುಷಾರಾಗಿ. ಓಕೆ ವಿಕ್ರಾಂತ್ ಸರ್, ಸಾರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದೇನು ಇದಕ್ಕಿದ್ದಂಗೆ ನಾಟ್ಯ ಮಯೂರಿ ಆಗ್ಬಿಟ್ಟಿದ್ಯಾ? ಅಯ್ಯೋ ವಿಕ್ರಾಂತ್ ಸರ್, ನಿಮ್ಗೆ ಇದನ್ನ ಹೇಳಲೇ ಇಲ್ಲ ಅಲ್ವಾ? ನೀವು ಇದನ್ನ ಕೇಳಿಸ್ಕೊಂಡ್ರೆ ಶಭಾಷ್ ಅಂತ ಹೇಳ್ತೀರಾ. ಅಯ್ಯೋ ಹೌದಾ, ಹಾಗಿದ್ರೆ ಕೇಳಿಸ್ಕೊಂಡ್ಮೇಲೆ ಶಭಾಷ್ ಅನ್ಬೇಕಾ? ಮೊದ್ಲು ಕೇಳಿಸ್ಕೊಳ್ಳಿ ವಿಕ್ರಾಂತ್ ಸರ್. ಸರಿ ನಾವು ಶುರು ಮಾಡಿ. ಹೆಂಗ್ ಗೊತ್ತಾ ವಿಕ್ರಾಂತ್ ಸರ್? ಗೊತ್ತಿಲ್ಲ. ನೀವ್ ಹೀಗ್ ಮಧ್ಯೆ ಮಧ್ಯೆ ಮಾತಾಡಿದ್ರೆ ನಾ ಹೇಳದೇ ಇಲ್ಲ. ಕೈ ಕಟ್ ಬಾಯ್ ಮುಚ್ಚಿ. ಅದು ಬೇರೆನಾ? ಓಕೆ ಹೇಳಮ್ಮ. ಗುಡ್ ಬಾಯ್. ಇವಾಗ ಹೇಳ್ತೀನಿ ಕೇಳಿ, ನಮ್ ಕಾಲೇಜ್ ಅಲ್ಲಿ ಒಬ್ಬ ಇದ್ದಾನೆ ನಿತಿನ್ ಅಂತ, ಅವನು ಈ ಸ್ಟೂಡೆಂಟ್ ಗಳು ಓಡಾಡ್ತಾರಲ್ಲ ಕಾರಿಡಾರ್ ಅಲ್ಲಿ ಡಾನ್ಸ್ ಮಾಡಿದ್ದು ಅಲ್ದೆ ನನ್ ಮೇಲೆ ರೇಗಕ್ ಬಂದ, ನಾನ್ ಬಿಡ್ತೀನಾ? ಓ ಈ ಸ್ಟೋರಿನಾ? ನನಗ್ ಗೊತ್ತು ಬಿಡು. ಏನ್ ಗೊತ್ತು ಅಂದ್ರೆ ಕ್ಲೀನ್ ಆಗಿ ಎಲ್ಲಾನು ಗೊತ್ತಿಲ್ಲ, ಆದ್ರೆ ಕ್ಲೈಮ್ಯಾಕ್ಸ್ ಏನಾಯ್ತು ಅಂತ ಗೊತ್ತು. ನಾನು ಹೇಳ್ದೆ ನಿಮ್ಗೆ ಹೆಂಗ್ ಗೊತ್ತು? ಏನಿಲ್ಲ ಲೇಡಿ ರೌಡಿ, ನಿಮ್ ಜೊತೆ ಆ ಹುಡುಗ ಸಿಗಾಕೊಂಡು ಆದ್ಮೇಲೆ ಐದಾರ ಐದು ಹುಡುಗ ಓಡೋಗಿರ್ತಾನೆ ಇಲ್ಲ ಟಿಕೆಟ್ ತಗೊಂಡಿರ್ತಾನೆ. ಕರೆಕ್ಟ್ ವಿಕ್ರಾಂತ್ ಸರ್ ನಿಮ್ಗೆ ಹೇಳಿದ್ದು ಫಿಂಗರ್ ಓನಿಯಲ್ಲಿ. ಆಮೇಲೆ ನಾನು ಚೆನ್ನಾಗಿ ದಬಾಯಿಸ್ದೆ, ಡಾನ್ಸ್ ಅಂದ್ರೆ ಹೀಗಲ್ಲ ನನ್ ತರ ಡಾನ್ಸ್ ಮಾಡು ಆವಾಗ ಒಪ್ಕೋತೀನಿ ಅಂತೆಲ್ಲ ಹೇಳ್ದ. ಕೆಲ ನನ್ ಮಗನೇ ನನಗೆ ಚಾಲೆಂಜ್ ಹಾಕ್ತೀಯಾ ಅಂತ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಕಲ್ತು ಅವ್ನ್ ಹಾಕಿರೋ ಚಾಲೆಂಜ್ ಅಲ್ಲಿ ಗೆದ್ದು ಬಿಟ್ರೆ ಆ ನನ್ ಮಗ ಲೈಫ್ ಅಲ್ಲೇ ನನ್ ಸುದ್ದಿಗ್ ಬರ್ಬಾರ್ದು. ವಿಕ್ರಾಂತ್ ಸರ್ ಅದೇನು ಅಂತ ಬೇಳ್ತಾ ಹೇಳ್ಬಾರ್ದ? ಸೂಪರ್ ಫಂಟಾಸ್ಟಿಕ್, ಆಲ್ ದ ಬೆಸ್ಟ್, ಗುಡ್ ಲಕ್. ಆ ಹುಡುಗನ ದೇವರು ನಿನ್ನಿಂದ ಕಾಪಾಡ್ಲಿ, ಸರ್ವೇ ಜನ ಸುಖಿನೋ ಭವಂತು. ಸೌಂಡ್ ಕಮ್ಮಿ ಕೊಟ್ಕೊಂಡು ಡಾನ್ಸ್ ಮಾಡು, ಯಾಕಂದ್ರೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ. ಒಂದು ಕಾಲದಲ್ಲಿ ನಾಯಕರ ಮನೆ ಅಂದ್ರೆ ಊರಿಗೆಲ್ಲ ಭಯ ಭಕ್ತಿ ಗೌರವ ಇರೋದು, ಈಗ್ಲೂ ಇದೆ. ಆದ್ರೆ ಈ ಕಾಡ್ಕೋಳಿ ನಮ್ಮ ಮನೆಗೆ ಬಂದಾಗ್ಲಿಂದ ಒಂದೊಂದನ್ನೇ ನಾಶ ಮಾಡ್ತಿದ್ದಾಳೆ. ಹೌದಕ್ಕ, ನಿಮ್ ಮುಂದೆ ನಾವೆಲ್ಲ ದೊನಿಗೆ ಮಾತಾಡೋದಕ್ಕೆ ಹೆದರ್ಕೋತೀವಿ. ಅಂತದ್ರಲ್ಲಿ ನೀವು ಮನೇಲಿ ಇದ್ದೀರಾ ಅಂತ ಗೊತ್ತಿದ್ರು ಕೂಡ ಅಷ್ಟು ಸೌಂಡ್ ಕೊಡ್ಕೊಂಡು ಹಾಡ್ ಕೇಳ್ತಾ ಇದ್ದಾಳಲ್ಲ, ಅವಳಿಗೆ ಇನ್ನೆಷ್ಟು ಧೈರ್ಯ ಇರ್ಬೇಕು. ಆ ಧೈರ್ಯ ಎಲ್ಲಿಂದ ಬರ್ತಿದೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಅಮ್ಮ. ಇನ್ ಎಲ್ಲಿಂದ ಬರುತ್ತೆ ಅಕ್ಕ, ಎಲ್ಲ ಸುಜಾತಕ್ಕನ್ ಕೈವಾಡ ಅನ್ಸುತ್ತೆ. ಅನ್ಸೋದೇನ್ ಬಂತು ಅಮ್ಮ, ಅವಳಿಂದ ಅನ್ನೇ. ಏನಾದ್ರೂ ಒಂದ್ ಆದ್ರೆ ಸಾಕು, ನಾನ್ ಚೂಟದಂಗ್ ಮಾಡ್ತೀನಿ, ನೀನು ಅತ್ತಂಗ್ ಮಾಡೋ ಅಂತ ಡ್ರಾಮಾ ಮಾಡಿಸ್ಬಿಡ್ತಾಳೆ. ಅಕ್ಕ ಈ ವಿಕ್ಕಿಗಿದೆಲ್ಲ ಅರ್ಥ ಆಗಲ್ವಾ ಅಂತ? ಚಂದ ಚಂದ, ನಾಡ ಕಾಯೋ ನಾಯಕ ಕಣೆ ನನ್ ಮಗ. ಒಂದ್ ಕಡೆ ಊರ್ ನೋಡ್ಕೊಂಡು ಇನ್ನೊಂದ್ ಕಡೆ ಮನೆ ನೋಡ್ಕೊಂಡು ಪಾಪ ಸಾಕಾಗೋಗಿರುತ್ತೆ ಅವನಿಗೆ. ಅದ್ರ ಮಧ್ಯೆ ಈ ಕಾಡ್ಕೋಳಿ ತಲೆನೋವು ಬೇರೆ. ಕರ್ತವ್ಯ ಕರ್ತವ್ಯ ಅನ್ಕೊಂಡು ಅವಳ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾನೆ. ಇನ್ನೇನ್ ಮಾಡ್ತಾನೆ ಪಾಪ, ಈಗ ಅವಾಂತರನ ಅವನೇ ಕಿವಿಯಾರ ಕೇಳಿಸ್ಕೊಂಡು ಹೋಗಿದಾನಲ್ಲ, ಕಲಿಸ್ತಾನೆ ಚೆನ್ನಾಗ್ ಬುದ್ಧಿ ಕಲಿಸ್ತಾನೆ ಹೋಗಿ. ವಿಕ್ಕಿ ಸ್ಪಂದನಕ್ ಬೈಯೋದಾ?
ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಬರ್ತಾ ಬರ್ತಾ ಅಮ್ಮೋರ್ ಗಂಡ ಆಗಿದ್ದಾನೆ, ಅವಳು ಏನೇ ಹೇಳಿದ್ರು ಇವ್ ಸಪೋರ್ಟ್ ಮಾಡ್ಕೊಂಡ್ ಬರ್ತಾನೆ. ಒಂದ್ ವೇಳೆ ಬೈದ್ರೆ ಸ್ಪಂದನ ವಿಕ್ಕಿನ ಸುಮ್ನೆ ಬಿಡ್ತಾಳ. ಈಗ ಸಾಂಗ್ ಸೌಂಡ್ ಬಂತಲ್ಲ, ಅದಕ್ಕಿಂತ ಜೋರಾಗಿ ಸೌಂಡ್ ಮಾಡಿರೋಳು. ಏ ಉಮಾ, ಏನ್ ಅನ್ಕೊಂಡಿದೀಯ ನನ್ ಮಗನ್ನ? ಅವನು ನಮ್ ಹತ್ರ ಒಂದು, ಹೆಂಡತಿ ಹತ್ರ ಒಂದು ಮಾತಾಡಲ್ಲ. ಏನೋ ಕರ್ತವ್ಯ ಕರ್ತವ್ಯ ಅಂತ ಸದ್ಯಕ್ಕೆ ಅವಳ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾನೆ ಅಷ್ಟೇ. ಆದಷ್ಟು ಬೇಗ ಆ ಕಾಡ್ ಕೋಳಿಯಿಂದ ನನ್ ಮಗನ್ಗೆ ಮುಕ್ತಿ ಕೊಡಿಸ್ಬಿಡು ತಂದೆ. ಯಾವನೋ ನಿತ್ತಿನ ಮಕ್ಕ ಮುತ್ತಿ ನೋಡಿಲ್ಲ, ಸಿಕ್ಕಾಬಿಟ್ಟು ಉರಿಸ್ತಾ ಇದ್ರಲ್ಲ.